ಹೀಗೆ ಕೋಲಾರ ಜಿಲ್ಲೆಯ ಲಕ್ಷಾಂತರ ರೈತರಿಗೆ ಜೀವನಾಡಿಯಾಗಿರುವ ಕೋಚಿಮುಲ್ ಡೈರಿ, ಮತ್ತೊಂದೆಡೆ ಎಂವಿಕೆ ಗೋಲ್ಡನ್ ಡೈರಿ ನಿರ್ಮಾಣಕ್ಕೆ ತಡೆಯಾಜ್ಞೆ ನೀಡಿರುವ ರಾಜ್ಯ ಸರ್ಕಾರದ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ಕೋಲಾರ ಕೋಚಿಮುಲ್ ಒಕ್ಕೂಟದ ಅಧ್ಯಕ್ಷ ಹಾಗೂ ಶಾಸಕ ಕೆವೈ ನಂಜೇಗೌಡ. ಇನ್ನು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದಲ್ಲಿ. ಸುಮಾರು 7.5 ಲಕ್ಷ ಹಾಲು ಉತ್ಪಾದನೆ ಆಗ್ತಾ ಇರೋ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ರಾಜ್ಯಕ್ಕೆ ಕ್ಷೀರ ಕ್ರಾಂತಿಯನ್ನ ಪರಿಚಯಿಸಿದ ಹೈನೋದ್ಯಮದ ಪಿತಾಮಹ ಎನ್ನಿಸಿಕೊಂಡಿರುವ ಕೋಲಾರ ಜಿಲ್ಲೆಯವರಾದ ದಿವಂಗತ ಮಾಜಿ ಕೇಂದ್ರ ಸಚಿವ ಎಂವಿ ಕೃಷ್ಣಪ್ಪ ಅವರ ಹೆಸರಲ್ಲಿ ಸುಮಾರು 130 ಕೋಟಿ ವೆಚ್ಚದಲ್ಲಿ ಕೋಲಾರ ಹಾಲು ಒಕ್ಕೂಟದ ಆವರಣದಲ್ಲಿ ಎಂವಿಕೆ ಗೋಲ್ಡನ್ ಡೈರಿ ನಿರ್ಮಾಣ ಮಾಡಲಾಗ್ತಾ ಇದೆ. ಉದ್ದೇಶಿತ ಮೆಗಾ ಡೈರಿ ನಿರ್ಮಾಣವನ್ನ ಮುಂದಿನ ಆದೇಶದವರೆಗೂ ಸ್ಥಗಿತಗೊಳಿಸುವಂತೆ ಸರ್ಕಾರ ಆದೇಶ ನೀಡಿರುವುದು ಸದ್ಯ ವಿವಾದಕ್ಕೆ ಕಾರಣವಾಗಿದೆ. ಇನ್ನು ಎಂವಿಕೆ ಗೋಲ್ಡನ್ ಡೈರಿ ನಿರ್ಮಾಣಕ್ಕೆ ತಡೆಯಾಜ್ಞೆ ನೀಡಿರುವುದು ಕೋಲಾರ ಭಾಗದ ಜನಪ್ರತಿನಿಧಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರದ ಆದೇಶ ವಿರುದ್ಧ ಕಿಡಿಕಾರಿರುವ ಶಾಸಕ ಹಾಗೂ ಕೋಚಿಮುಲ್ ಅಧ್ಯಕ್ಷರಾದ ಕೆವೈ ನಂಜೇಗೌಡ ವೈದ್ಯಕೀಯ ಸಚಿವ ಸುಧಾಕರ್ ವಿರುದ್ಧ ಸೇಡಿನ ರಾಜಕಾರಣ ಆರೋಪ ಮಾಡಿದ್ರು. ಸರ್ಕಾರ ನಮಗೆ ವೈಯಕ್ತಿಕವಾಗಿ ತಗೊಂಡಿದ್ದಾರೆ ತೀರ್ಮಾನ. ಈ ತೀರ್ಮಾನ, ಈ ಆದೇಶ ಮುಖ್ಯಮಂತ್ರಿ ಗಮನಕ್ಕೂ ಕೂಡ ಬಂದಿಲ್ಲ. ಇದೇನಾದರೂ ಮುಖ್ಯಮಂತ್ರಿ ಗಮನಕ್ಕೆ ಬಂದಿದ್ದರೆ ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಒಪ್ತಾ ಇರಲಿಲ್ಲ. ಅದರಿಂದನೇ ಇವತ್ತು ನಾವು ಜಿಲ್ಲಾ ಮಂತ್ರಿಗಳಿರ್ಬೋದು, ಸಂಸದರಿರ್ಬೋದು, ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಮುಖ್ಯಮಂತ್ರಿಗಳು ಕೂಡ ನೋಡ್ತಾ ಇದ್ದೀವಿ. ಸರ್ಕಾರದ ಮಧ್ಯೆ ತುಂಬ ಸೀರಿಯಸ್ ಆಗಿ ಇಟ್ಟಿದ್ದೀವಿ. ಇದರಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಇದ್ದಾರೆ ಅಂತ ನಾವ್ಯಾರು ಕೂಡ ವಿರೋಧ ಮಾಡೋದಿಲ್ಲ. ಅದೇ ಸುಧಾಕರ್ ಸರ್, ಅದೇ ಇನ್ನೇಳ್ಬೇಕಂದ್ರೆ ಯಾರೋ ಒಬ್ಬ ಆಡಳಿತ ಮಂಡಳಿ ನಿರ್ದೇಶಕರಾಗಿದ್ದವರು ಹೋದವರು ಸೋತಿದ್ದಾರೆ, ಅವರಿಗೆ ಪುನರ್ವಸತಿ ಕಲ್ಪಿಸೋಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಸರ್ಕಾರ. ಸರ್, ಈಗ ಸುಧಾಕರ್ ಅವ್ರಿಗೆ ಬಹಳ ಆಪ್ತರವರು, ಅವ್ರಿಗೆ ಪುನರ್ವಸತಿ ಕಲ್ಪಿಸ್ಬೇಕಲ್ಲ. ಆದ್ರೆ ಇದು ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿಲ್ಲ. ನಮ್ಮ ನಾಗೇಶ್ ಜಿಲ್ಲಾ ಮಂತ್ರಿಗಳು ಮಾತಾಡಿದ್ದಾರೆ, ಮತ್ತೆ ಸಂಸದರು ಮಾತಾಡಿದ್ದಾರೆ. ಸಂಸದಕ್ಕೂ ಮಾತಾಡಿದ್ದೀನಿ, 2 ಸಾರಿ ಸಂಸದರಿಗೆ ಮಾತಾಡಿದ್ದೀನಿ, ಇಶ್ಯೂ ಆಗಿದ ತಕ್ಷಣ ಹೇಳಿದ್ದೀನಿ, ಮತ್ತೆ ಅದಾದ್ಮೇಲೆ ಮಾತಾಡಿದ್ದೀನಿ. ಇದು ಸರ್ಕಾರದ ಮೇಲೆ ನಾವ್ಯಾರು ಕೂಡ ಆಪಾದನೆ ಮಾಡೋಕ್ಕಾಗೋದಿಲ್ಲ. ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ಸುಧಾಕರ್ ತಮ್ಮ ಪ್ರಭಾವವನ್ನು ಬಳಸಿ ಸಹಕಾರ ಸಚಿವರ ಮೇಲೆ ಒತ್ತಡ ಹಾಕಿ ಎಂವಿಕೆ ಗೋಲ್ಡನ್ ಡೈರಿ ನಿರ್ಮಾಣವನ್ನು ಸ್ಥಗಿತಗೊಳಿಸೋಕೆ ಆದೇಶ ನೀಡಿದ್ದಾರೆ ಅಂತ ಸಚಿವರುಗಳಾದ ಸುಧಾಕರ್ ಹಾಗೂ ಸಹಕಾರಿ ಸಚಿವ ಸೋಮಶೇಖರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪ್ರತ್ಯೇಕ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆಯಾಗಲಿ ನಮ್ದೇನೂ ತಕರಾರಿಲ್ಲ. ಆದರೆ ವಿಭಜನೆ ನೆಪವೊಡ್ಡಿ ಸೇಡಿನ ರಾಜಕಾರಣ ಮಾಡಲು ಗೋಲ್ಡನ್ ಡೈರಿ ನಿರ್ಮಾಣಕ್ಕೆ ತಡೆ ನೀಡಿರುವುದು ಸರಿಯಲ್ಲ. ಹಾಲು ಒಕ್ಕೂಟ ಮಂಡಳಿ ಜೊತೆ ಚರ್ಚೆ ಮಾಡದೆ ಏಕಾಏಕಿ ಸಚಿವರು ತೆಗೆದುಕೊಂಡಿರುವ ನಿರ್ಧಾರದ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಅಧ್ಯಕ್ಷರು ಎಚ್ಚರಿಕೆ ನೀಡಿದ್ದರು. ಸಹಕಾರ ಮಂತ್ರಿಗಳು ಮತ್ತೆ ಚಿಕ್ಕಬಳ್ಳಾಪುರ ಮಂತ್ರಿಗಳಾದ ಸುಧಾಕರ್ ಅವರು ನೇತೃತ್ವದಲ್ಲಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ನಾವು ಚಿಕ್ಕಬಳ್ಳಾಪುರ ಡೈರಿಯನ್ನು ಇವಾಗ ಮಾಡ್ಕೊತಾ ಇದ್ದೀವಿ. ಎಂಇಕೆ ಗೋಲ್ಡನ್ ಡೈರಿ ಕಟ್ಟಬೇಕು ಅಂತ ನೀವು ಕೋಲಾರಲ್ಲಿ ಏನು ಹೊರಟಿದ್ದೀರಿ, ಅದನ್ನು
ಸ್ಟಾಪ್ ಮಾಡಬೇಕು. ಡಿವೈಡ್ ಆಗೋವರೆಗೂ ಕೋಲಾರ ಒಕ್ಕೂಟದಲ್ಲಿ ಏನೇ ಡೆವಲಪ್ಮೆಂಟ್ಸು ಕೂಡ ಮಾಡಬಾರದು ಅಂತೇಳಿ ಒಂದು ಆದೇಶವನ್ನು ಇಬ್ಬರು ಮಂತ್ರಿಗಳು ಒಂದು ಸಭೆ ಸೇರಿ ಸಹಕಾರ ಸಂಘಗಳ ನಿಬಂಧಕರಿಂದ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ನಾನು ಸುಧಾಕರ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳೋಕ್ಕೆ ಬಯಸ್ತೇನೆ. ರಾಜಕಾರಣದಲ್ಲಿ ಹಿರಿಯರಿದ್ದೀರಿ, ಮಂತ್ರಿ ಆಗಿದ್ದೀರಿ, ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆ ಕೂಡ ಒಂದು ಒಕ್ಕೂಟವನ್ನು ನಡೆಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಈ ಒಕ್ಕೂಟ ಎರಡನೇ ಸ್ಥಾನವನ್ನು ಕೀರ್ತಿಯನ್ನು ತಗೊಂಡಿದ್ದು ತಮಗೆ ಗೊತ್ತಿಲ್ವಾ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 200 ಕೋಟಿಯಲ್ಲಿ ಮೆಗಾ ಡೈರಿಯನ್ನು ಪ್ರಾರಂಭ ಮಾಡಿರೋದು ನಿಮ್ಗೆ ಗೊತ್ತಿಲ್ವಾ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಲ್ಲಿಂಗ್ ಸೆಂಟ್ರ್ಗಳು ಸುಮಾರು 25-30 ಕೋಟಿ ಒಂದೊಂದು ಸಿಲ್ಲಿಂಗ್ ಸೆಂಟ್ರ್ಗಳು ಮಾಡಿರೋದು. ಇವತ್ತು ಸಿಡ್ಲಘಟ್ಟದಲ್ಲಿ ಒಂದು ಕ್ಯಾಟ್ಲ್ ಫೀಡ್ ಫ್ಯಾಕ್ಟ್ರಿಯನ್ನು ಕಟ್ಟೋದಕ್ಕೆ 100 ಕೋಟಿಯಲ್ಲಿ 26 ಎಕರೆನ ಮಂಜೂರು ಮಾಡಿಸ್ಕೊಂಡಿರೋದು, ಟೆಂಡರ್ ಪ್ರತಿಜ್ಞೆ ಮುಗ್ದಿರೋದು ಅದು ಗೊತ್ತಿಲ್ವಾ? ಇವತ್ತು ಸುಮಾರು 30 ವರ್ಷ ಆಗಿದೆ ಕೋಲಾರ ಡೈರಿಯನ್ನು ಪ್ರಾರಂಭಿಸಿ ಎರಡು ಜಿಲ್ಲೆ ಕೂಡ ಆ ಒಕ್ಕೂಟವನ್ನು ನಡೆಸಿಕೊಂಡು ಆ ಕೋಲಾರ ಡೈರಿಯಿಂದ ಬರೋಂಥ ಹಾಲು, ಎರಡು ಜಿಲ್ಲೆಯ ಹಾಲು ಉತ್ಪಾದಕರು ಕೊಡುವಂಥ ಹಾಲಲ್ಲಿ ಲಾಭವನ್ನು ಗಳಿಸಿ ಇಷ್ಟೆಲ್ಲ ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ ಕೊಟ್ಟು ಇವತ್ತು ಎಮ್ಇ ಕೃಷ್ಣಪ್ಪನವರ ಹೆಸರಲ್ಲಿ ಖಾಲಿ ಒಂದು 130 ಕೋಟಿಯಲ್ಲಿ ಎಮ್ಇ ಕೃಷ್ಣಪ್ಪನವ್ರ ಡೈರಿಯನ್ನು ಕಟ್ಟೋದಕ್ಕೆ ಆಡಳಿತ ಮಂಡಳಿ ಒಪ್ಪಿಗೆ ತಗೊಂಡು ಸರ್ಕಾರದ ಎಲ್ಲ ಒಪ್ಪಿಗೆಗಳು ತಗೊಂಡು ಟೆಂಡರನ್ನು ಕರೆದು ಇವತ್ತು ಕೆಲಸವನ್ನು ಪ್ರಾರಂಭಿಸುವಾಗ ಇಂಥ ಒಂದು ಆದೇಶವನ್ನು ಹೊಡಿಸ್ತಿರಲ್ಲ, ನಿಮ್ಮನ್ನು ಎಷ್ಟು ಬುದ್ಧಿಮಂತರು ಅನ್ಕೋಬೇಕು. ನಮ್ಮ ಜಿಲ್ಲಾ ಮಂತ್ರಿಗಳಿಲ್ವಾ ಇಲ್ಲ, ಜಿಲ್ಲೆಯಲ್ಲಿ ನಮ್ಮ ಸಂಸದರು ಇಲ್ವಾ ಇಲ್ಲ, ಶಾಸಕರುಗಳಿಲ್ವಾ, ಕಾರ್ಯಕಾರಿ ಮಂಡಳಿ ಇಲ್ವಾ, ಯಾರನ್ನು ವಿಶ್ವಾಸಕ್ಕೆ ತಗೊಂಡಿದೆ? ಈ ಆದೇಶವನ್ನು ಹೊರಡಿಸಿರೋದ್ರಿಂದ ಪಕ್ಷಾತೀತವಾಗಿ ನಾವು ಜಿಲ್ಲಾ ಮಂತ್ರಿಗಳಿರ್ಬೋದು, ಸಂಸದರಿರ್ಬೋದು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ರಮೇಶ್ ಕುಮಾರ್ ಅವರಿರ್ಬೋದು, ಶ್ರೀನಿವಾಸ ಗೌಡರಿರ್ಬೋದು, ಎಸ್ ಎನ್ ನಾರಸಿಂಹ ಅವರಿರ್ಬೋದು, ರೂಪಾಶ್ರೀ ಇರ್ಬೋದು, ಮತ್ತು ಎಮ್ ಎಸ್ ಸಿ ನಜೀರ್ ಅಹಮದ್ ಅವರಿರ್ಬೋದು, ಎಲ್ಲರೂ ಒಟ್ಟಿಗೆ ಒಂದು ಸಭೆ ಮಾಡಿದ್ದೀವಿ. ಇದಕ್ಕಿರುದ್ಧವಾಗಿ ಪಕ್ಷಾತೀತವಾಗಿ ಒಂದು ಹೋರಾಟವನ್ನು ಮಾಡಬೇಕು. ನೀವು ಡಿವೈಡ್ ಆಗ್ತೀರ ಹಾಕ್ಕೊಳ್ರಿ, ನಮ್ಮ ಎಮ್ ಇ ಕೆ ಗೋಲ್ಡನ್ ಡೈರಿಯನ್ನು ಡೆವಲಪ್ಮೆಂಟ್ಸನ್ನು ತಡೆ ಹಿಡಿದಿರೋದು ತಕ್ಷಣ ಬಿಡುಗಡೆ ಮಾಡಬೇಕು. ಮಾಡದೇ ಇದ್ದರೆ ಈ ಕೋಲಾರ ಜಿಲ್ಲೆ ಇತಿಹಾಸದಲ್ಲದೆ ನೋಡಿರೋದಿಲ್ಲ. ಅಂಥ ಒಂದು ಹೋರಾಟ, ಉಗ್ರವಾದ ಹೋರಾಟ, ಪಕ್ಷಾತೀತವಾಗಿ ರೈತರು ಮತ್ತು ಹಾಲು ಉತ್ಪಾದಕರು ಬೀದಿಗೆ ಬಂದು ಹೋರಾಟ ಮಾಡಬೇಕಾಗ್ತದೆ. ಎಮ್ ಇ ಕೆ ಕೃಷ್ಣಪ್ಪನವ್ರಿಗೂ ಒಂದು ಅವಮಾನ ಮಾಡ್ದಂಗಲ್ವಾ, ಇವರು ಒಬ್ಬ ಮಂತ್ರಿಯಾಗಿ ಅವ್ರ ಹೆಸರಲ್ಲಿ ಕಟ್ತಾರಂದು. ನೀವು ಬಂದಿದ್ರಲ್ಲ ಇಲ್ಲಿಗೆ ಎಮ್ ಇ ಕೃಷ್ಣಪ್ಪನವರು ಒಂದು ಗುದ್ದಿ ಪೂಜೆಗೆ, ನಿಮ್ಮ ಹೆಸರು ಇದೆಯಲ್ಲ ಅದು ಕಲ್ಲಲ್ಲಿ. ಇನ್ನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಸಹಕಾರ ಒಕ್ಕೂಟ ವಿಭಜನೆಯಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ 200 ಕೋಟಿ ವೆಚ್ಚದಲ್ಲಿ ಮೆಗಾ ಡೈರಿ ನಿರ್ಮಾಣ ಮಾಡಲಾಗಿದೆ. ಡೈರಿಯಲ್ಲಿ ಯಂತ್ರೋಪಕರಣಗಳು ತಾಂತ್ರಿಕ ವ್ಯವಸ್ಥೆಯಾದ ಮೇಲೆ ಆಡಳಿತ ಮಂಡಳಿ ಕೂಡ ವಿಭಾಗವಾಗಿ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕ ಆಡಳಿತ ಬರಲಿದೆ. ಕಳೆದ ಕೋಚಿಮುಲ್ ಚುನಾವಣೆಯಲ್ಲಿ ಸೋತಿರುವ ತಮ್ಮ ಬೆಂಬಲಿಗರೊಬ್ಬರಿಗೆ ಪುನರ್ವಸತಿ ಕಲ್ಪಿಸಲು ಸಚಿವ ಸುಧಾಕರ್ ತಮ್ಮ ಪ್ರಭಾವವನ್ನು ಬಳಸಿ ಕೋಲಾರದಲ್ಲಿ ಉದ್ದೇಶಿತ 130 ಕೋಟಿ ವೆಚ್ಚದ ಎಂವಿಕೆ ಗೋಲ್ಡನ್ ಡೈರಿ ನಿರ್ಮಾಣಕ್ಕೆ ಅಡ್ಡಗಾಲು ಹಾಕಿರುವ ಆರೋಪ ಎದುರಾಗಿದೆ. ಇನ್ನು ಎಂವಿಕೆ ಗೋಲ್ಡನ್ ಡೈರಿ ನಿರ್ಮಾಣ ತಡೆ ಆದೇಶಕ್ಕೆ ಜಿಲ್ಲೆಯ ಜನಪ್ರತಿನಿಧಿಗಳು ಕೂಡ ಪಕ್ಷಾತೀತವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಚಿಕ್ಕಬಳ್ಳಾಪುರ ಪ್ರತ್ಯೇಕ ಒಕ್ಕೂಟಕ್ಕೆ ನಮ್ಮದೇನೂ ಅಭ್ಯಂತರವಿಲ್ಲ, ಆದರೆ ಸುಖ ಸುಮ್ಮನೆ ಎಂವಿಕೆ ಗೋಲ್ಡನ್ ಡೈರಿ ನಿರ್ಮಾಣಕ್ಕೆ ಅಡ್ಡಗಾಲು ಹಾಕುವುದು ಸರಿಯಲ್ಲ. ನೂತನ ಎಂವಿಕೆ ಗೋಲ್ಡನ್ ಡೈರಿ ನಿರ್ಮಾಣದಿಂದ ಚಿಕ್ಕಬಳ್ಳಾಪುರ ಪ್ರತ್ಯೇಕ ಹಾಲು ಒಕ್ಕೂಟ ಪ್ರಕ್ರಿಯೆಗೆ ಯಾವುದೇ ತೊಂದರೆ ಇಲ್ಲ. ಸಿಎಂ ಯಡಿಯೂರಪ್ಪ ಹಾಗೂ ಸಂಬಂಧಪಟ್ಟ ಸಚಿವರ ಜೊತೆ ಮಾತನಾಡಿ, ಕೋಲಾರದಲ್ಲಿ ನಿರ್ಮಾಣ ಮಾಡೋಕೆ ಮುಂದಾಗಿರುವ 130 ಕೋಟಿ ವೆಚ್ಚದ ಎಂವಿಕೆ ಗೋಲ್ಡನ್ ಡೈರಿಗೆ ತಡೆ ನೀಡಿರುವ ಆದೇಶವನ್ನು ವಾಪಸ್ ಪಡೆಯೋದಾಗಿ ಹೇಳಿದರು. ನಂಜೇಗೌಡರು ನನಗೂ ಫೋನ್ ಮಾಡಿದರು, ಇಲ್ಲಿ ಏನು ನಮ್ಮ ಗೋಲ್ಡನ್ ಡೈರಿ ಓಪನ್ ಮಾಡಬೇಕಂತೇಳಿ ಏನು ಟೆಂಡರ್ ಆಗಿತ್ತು ಅಂತ ಹೇಳಿದರು.
ಅದ್ರ ವಿಷಯದಲ್ಲಿ ಸುಧಾಕರ್ ಅಣ್ಣವರು ಮತ್ತು ಸೋಮಶೇಖರ್ ಅವರು ಏನೋ ಮಾತಾಡಿದ್ದಾರೆ, ಅದನ್ನು ತಡೆ ಕೊಟ್ಟಿದ್ದಾರೆ, ಅದನ್ನು ನೀವು ಮಾತಾಡಬೇಕು ಅಂತ ನನಗೂ ಹೇಳಿದರು ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೂ ಹೇಳಿದ್ರು. ಕೋಲಾರ ಜಿಲ್ಲೆಗೆ ಏನೇನು ಸವಲತ್ತುಗಳು ಬರಬೇಕು ಅದ್ರ ವಿಷಯದಲ್ಲಿ ಅಡ್ಡ ಮಾಡಿದರೆ ಅದ್ರ ವಿಷಯದಲ್ಲಿ ರಾಜಿ ಇಲ್ಲ. ನಾವು ಅದನ್ನು ಮೊನ್ನೆ ಯಡಿಯೂರಪ್ಪ ಸಾಹೇಬರು ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಮತ್ತು ನಮ್ಮ ಸಂಬಂಧಪಟ್ಟಂಥ ಏನು ಸಚಿವರು ಸೋಮಶೇಖರ್ ಅವ್ರ ಹತ್ರ ಮತ್ತು ಸುಧಾಕರ್ ಅವ್ರ ಹತ್ರ ಮಾತಾಡಬೇಕಂತ ಹೇಳಿದಿರಿ. ನಾವೆಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಶಾಸಕರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಒಟ್ಟಿಗೆ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರೇನು ಡೈರಿ ಮಾಡ್ಕೊಬೇಕೋ ಅದನ್ನು ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ. ನಮ್ಮ ಕೋಲಾರ ಜಿಲ್ಲೆಗೆ ಬರೋದಕ್ಕೆ ಅಡ್ಡ ಬರೋದು ಇನ್ನೊಂದು ಮತ್ತೊಂದು ಬೇಡ ಅನ್ನೋ ರೀತಿಯಲ್ಲಿ ಅವ್ರಿಗೆ ಹೇಳಿ ಮನವರಿಕೆ ಮಾಡ್ತೀರಿ. ಅದು ಯಾವುದೇ ಕಾರಣಕ್ಕೂ ಆ ರೀತಿ ಆಗೋಕ್ಕೆ ಬಿಡೋಲ್ಲ. ನಾವು ಕೆ ಎಮ್ ಎಫ್ ಅಲ್ಲಿ ಆಡಳಿತ ಮಂಡಳಿ ಏನಿದೆ, ನಾವೇನೇ ಆರೋಪ ಮಾಡಿದರೆ ಅಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಸ್ಥೆಗಳ ಬಗ್ಗೆ ಮಾತ್ರ ಮಾತಾಡ್ತೀರಿ. ಅದು ಬಿಟ್ಟರೆ ಕೋಲಾರ ಜಿಲ್ಲೆ ಕೆ ಎಮ್ ಡೈರಿ ಬಗ್ಗೆ ಪರವಾಗಿ ನಾವು ಇದ್ದೀರಿ, ನಮ್ಮ ಜಿಲ್ಲೆ ಜನತೆ ಇದ್ದೀರಿ. ನಮ್ಮಲ್ಲಿ ಕೋಲಾರ ಜಿಲ್ಲೆ ಮೊದಲಿಂದನೂ ಏಷ್ಯಲ್ಲಿ ನಂಬರ್ ಒನ್ನು ಮಿಲ್ಕ್ ಇದರಲ್ಲಿ. ಆ ರೀತಿ ಇರಬೇಕಾದ್ರೆ ನಾವು ನಮ್ಮ ಯಡಿಯೂರಪ್ಪ ಸಾಹೇಬರು ರೈತರ ನಾಯಕರವರು ಕೃಷಿ ಬಜೆಟನ್ನು ಮಂಡಿಸಿದಂಥವ್ರು, ಈ ಸಲ ಕೃಷಿಕರಿಗೆ ಹೆಚ್ಚಿಗೆ ಆದ್ಯತೆ ಕೊಟ್ಟಿರ್ತಕ್ಕಂಥವ್ರು, ಅದಕ್ಕೋಸ್ಕರ ಅವರು ನಮ್ಮನ್ನು ಅಹವಾಲುಗಳನ್ನು ಸ್ವೀಕರಿಸಿ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ. ಯಾವುದೇ ರೀತಿಯಾದಂಥ ತೊಂದರೆ ಆಗೋಲ್ಲ, ಅದನ್ನೆಲ್ಲ ನಾವು ಮಾಡ್ತೀವಿ. ನಮ್ಮ ಸರ್ಕಾರ ಕೋಲಾರ ಜಿಲ್ಲೆ ಜನತೆ ಪರವಾಗಿದೆ. ಉದ್ದೇಶ ಅದು ನಂಜೇಗೌಡರನ್ನೇ ಕೇಳಬೇಕಾಗಿತ್ತು, ಏನೇನಾಗಿತ್ತು, ಏನೇನು ಇದಾಗಿತ್ತು, ಏನೇ ಅಂತ ಎಲ್ಲ ಒಟ್ಟಿಗೆ ಇದ್ದಾರಲ್ಲ ಎಲ್ಲರೂ, ಸಣ್ಣಪುಟ್ಟ ಅವರಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇರ್ಬೋದು, ಅದನ್ನೆಲ್ಲ ಸರಿ ಮಾಡ್ತೀರಿ. ಡಿವೈಡಿಂಗ್ ಇದು ಮೊದಲೇ ಇವರು ಮಾಡಿದ್ರು, ಅಲ್ಲಿ ಕಟ್ಟಿದ್ರಿ ಡೈರಿ ಅಂತ ಹೇಳ್ಬಿಟ್ಟು ಹೇಳಿದರು. ಡೈರಿ ಕಟ್ಟಿರೋದ್ರಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾ ಇರ್ತಾರೆ. ಇಲ್ಲೇನು ಈಗ ಟೆಂಡರ್ ಆಗಿದೆ ಅದನ್ನೇನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದೆ. ಸರ್ಕಾರಕ್ಕೆ ಇವ್ರು ಏನು ಹಣ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಕ್ಗಳಲ್ಲಿ ಲೋನ್ಗಳೇನು ತಗೊಂಡಿರ್ತಾರೆ, ಅದನ್ನು ಯಾರು ಕಟ್ಟೋದು ಅನ್ನೋದು ಒಂದು ಪ್ರಶ್ನೆ ಇದೆ. ಇವ್ರು ಚಿಕ್ಕಬಳ್ಳಾಪುರದವ್ರು ಕಟ್ಟೋದ ಕೋಲಾರವ್ರು ಕಟ್ಟೋದ ಅಂತ. ಅದಕ್ಕೆ ಚಿಕ್ಕಬಳ್ಳಾಪುರದ್ದು ಏನು ಕೋಲಾರ ಡೈರಿದು ಪತ್ರಗಳೆಲ್ಲ ಇಟ್ಟು ಅದು ಜಮೀನು ಇದೆಲ್ಲ ಇಟ್ಟು ಲೋನ್ಗಳು ತಗೊಂಡಿರ್ತಕ್ಕಂಥದ್ದೆಲ್ಲ ಉಂಟು. ಇದನ್ನು ಯಾರು ಕಟ್ಟೋದು ಅಂತ ಹೇಳ್ಬಿಟ್ಟು ಇಲ್ಲಿ ಅವರೂ ಡಿಸೈಡ್ ಮಾಡ್ಕೊಬೇಕು. ಅದಕ್ಕೋಸ್ಕರ ಅದನ್ನೆಲ್ಲ ಕೂತು ಮಾತಾಡಿ ಅದನ್ನು ಇದು ಮಾಡಿ ನಮ್ಮ ಜಿಲ್ಲೆಯ ಜನತೆಗೆ, ನಮ್ಮ ಹಾಲು ಉತ್ಪಾದಕರು ಏನಿದ್ದಾರೆ, ನಮ್ಮ ರೈತರಿಗೆ ತೊಂದರೆ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋಣ. ಒಟ್ಟಾರೆ ಹಿಂದಿನ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದ ವೇಳೆ ಎಂವಿಕೆ ಗೋಲ್ಡನ್ ಡೈರಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿತ್ತು. ಇನ್ನು ಎಂವಿಕೆ ಗೋಲ್ಡನ್ ಡೈರಿಗೆ ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದು ಕಾಮಗಾರಿ ಶುರುವಾಗುವ ವೇಳೆಗೆ ಪ್ರಭಾವಿ ಸಚಿವರ ರಾಜಕೀಯದಿಂದಾಗಿ ಕೋಲಾರದ ಎಂವಿಕೆ ಗೋಲ್ಡನ್ ಡೈರಿ ನಿರ್ಮಾಣ ತೊಂದರೆಗೆ ಸಿಲುಕಿದೆ.